ಬಿಗ್ಘಾಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ. ಕೃಷಿ ಸಂಬಂಧಿ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಮ್ಮ ಹೆಸರು ದೇವರಾಜು ಅಂತ ಹೇಳ್ಬಿಟ್ಟು, ನಮ್ಮದು ಪಾತ್ಪಲ್ಲಿ ಗ್ರಾಮ, ಸಿನಾಸ್ವರ ತಾಲೂಕು, ಕೋಲಾರ ಡಿಸ್ಟಿಕ್ಕು. ನಾವು ರೈತರು. ಒಂದು ಸುಮಾರು ಒಂದು 10-15 ವರ್ಷದಿಂದ ರೈತರಾಗಿ ಕೆಲಸ ಮಾಡ್ತಾಯಿದ್ದೆ. ಒಂದು ಕಡೆ ಎಲ್ಲ ಮಿಶ್ರ ಬೆಳೆ ಅಂದರೆ ಮ್ಯಾಂಗೋದಲ್ಲೂ ನಾವು ಬೆಳೆ ಬೆಳಿತೀವಿ. ಮತ್ತು ನಮಗೆ ಸೀಸನ್ ಬಂದ್ಬಿಟ್ಟು ಫೆಬ್ರವರಿಯಿಂದ ಇದನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 4-5 ತಿಂಗಳಲ್ಲೇ ನಮಗೇನಾದರೂ ರೈತರು ಒಂದಷ್ಟು ನಮ್ಗೆ ದುಡ್ಡು ಬರೋದು. ನಮ್ಮ ಕಡೆ ಇದೇ ಸೀಸನ್ನು ನಮಗೆ ಇದೇ ಸೀಸನಲ್ಲೇ ಈ ಕೊರೋನಾ ಬಂದ್ಬಿಟ್ಟು ಯಾವುದು ದೊಡ್ಡದು ಇದು ಏನು MRI ಈ ಕೊರೋನಾನ ವೈರಸ್ ಬಂದ್ಬಿಟ್ಟು ನಮಗೆ ಈ ವರ್ಷ ಅಂತೂ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ. ಆ ಮಟ್ಟಕ್ಕೆ ಹೊರಟೋಗಿದ್ದೀವಿ ನಾವು ರೈತರು. ನಮ್ಮದು ನೋಡಿ 3 ಕ್ರಾಪು ಲಾಸ್ ಆಯಿತು, ಇದು 4ನೇ ಕ್ರಾಪು. ಈ 4ನೇ ಕ್ರಾಪ್ಗೂ ಸಮೇತ ನಮಗೆ ಟೈಮ್ಗೆ ರಸಗೊಬ್ಬರ ಸಿಕ್ಕಿಲ್ಲ, ತಿರುಗಿ ಔಷಧಿ ಸಿಕ್ಕಿಲ್ಲ, ತಿರುಗಿ ಏನೇ ಆಗಲಿ ನಮಗೆ ಈ ಮಾರ್ಕೆಟಿಂಗ್ದು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮತ್ತು ನಾವು ಈ ಹೂಕೋಸು ಬೆಳೆದಿದ್ದೀವಿ, ಅದು ಸೇಲ್ಸ್ ಆಗಿಲ್ಲ. ತೊಗೊಂಡೋಗಿ ಮಾರ್ಕೆಟ್ ತೊಗೊಂಡೋಗೋಕ್ಕೆ ಗಾಡಿಗಳಿಲ್ಲ, ವೆಹಿಕಲ್ ಇಲ್ಲ, ಇಲ್ಲ ಅಲ್ಲಿ ಮಾರ್ಕೆಟ್ ಇಲ್ಲ. ಹೋದ್ರೆ ಹೋಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಹುಡುಗರೆಲ್ಲ ಅದು ಹೂಕೋಸು ಹೊಡ್ಕೊಂಡು 2-ವೀಲರಲ್ಲಿ ತೊಗೊಂಡು ಮಾಸ್ಕು ಸ್ಯಾನಿಟೈಸ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಊರುಗಳಲ್ಲೇ ತೊಗೊಂಡು ನಾವೇ ತೊಗೊಂಡೋಗಿದ್ವಿ ಮಾರೋಕ್ಕೆ. ಆ ಮಾರಕ್ಕೆ ತೊಗೊಂಡೋದ್ರೆ ಅಲ್ಲಿ ಯಾವ ಊರಿಗೆ ತೊಗೊಂಡೋದ್ರೂ ಅದು ಸೇಲ್ ಇಲ್ಲ, ತಿರುಗಿ ಸೇಲು ಇಲ್ಲ. ಮತ್ತು ನಮಗೆ ಬೆಳೆದಿದ್ದು ಬೆಳೆಗೆ ಒಂದು ಬೆಳೆ ಬೆಳೆಯೋಕ್ಕೂ ಆಗ್ತಾಯಿಲ್ಲ, ಬೆಳೆದಿದ್ದು ಬೆಳೆಗೆ ಒಂದು ಮಾರ್ಕೆಟಿಂಗ್ ಇಲ್ಲ. ಅದರಿಂದ ನಮಗೆ ತುಂಬಾ ರೈತರಿಗಂತೂ ಅಲ್ಲ ಕೋಲ ಆಗಿಬಿಟ್ಟಿದೆ ಈ ವರ್ಷ. ಸರ್ಕಾರವು ಈ ಆನ್ಲೈನ್ ಪ್ಲಾಟ್ಫಾರಮ್ನಲ್ಲಿ ಏನಂದರೆ ಈ ಬೆಳೆಗಳನ್ನು ಒಂದು ಮಾರಾಟ ಮಾಡಲು ಅನುಕೂಲ ಮಾಡಿಕೊಡ್ಬೇಕು. ತಿರುಗಿ ಈ ಬಿಗ್ ಬ್ಯಾಸ್ಕೆಟ್ ಮತ್ತು ಈ ವಾಲ್ನೆಟ್ ಥರ ಈ ದೊಡ್ಡ ಕಂಪ್ನಿಗಳಿದೆಯಲ್ಲ, ಆ ಕಂಪ್ನಿಗಳೊಂದಿಗೆ ಒಂದು ಅವ್ರಿಗೊಂದು ಗುತ್ತಿಗೆ ಥರ ಮಾಡಿ, ಅಂದರೆ ಅವ್ರ ಗುತ್ತಿಗೆ ಮಾಡಿದ್ರೆ ಅವ್ರ ಏನು ಮಾಡ್ತಾರೆ ಅಂದರೆ ನಮಗೊಂದು ಯಾವ ಟೈಮ್ಗೆ ಬೀಜ ಏನು ಕೊಡಬೇಕು, ಅದಕ್ಕೆ ರಸಗೊಬ್ಬರ ಏನು ಕೊಡಬೇಕು, ಅದಕ್ಕೆ ಈ ಸಿಂಪಡಣೆ ಏನು ಮಾಡಬೇಕು, ಅದೆಲ್ಲ ಅವರು ಮೇಂಟೈನ್ ಮಾಡಿ ನಮಗೆ ಟೈಮ್ ಟು ಟೈಮ್ ಅವರು ಡಿಲಿವರಿ ಕೊಟ್ಟರೆ ಇಲ್ಲೇ ನಮಗೆ ರೈತರಿಗೆಲ್ಲ ತುಂಬ ಅನುಕೂಲ ಆಗ್ತದೆ. ಬಟ್ ಏನಂದರೆ ಈ ಥರ ಆಗಿದ್ದು ಇನ್ನು ಫ್ಯೂಚರಲ್ಲಿ ಈ ಥರ ಆಗೋದು ಬೇಡ ಅಂತ, ಯಾಕಂದರೆ ಈ ಕೊರೋನಾ ನಮ್ಮನ್ನು ಬಿಟ್ಟು ಹೋಗೋಂಗಿಲ್ಲ, ಅದ್ರ ಜೊತೆ ನಾವು ಬದುಕೋ ಚಾನ್ಸಸ್ ಆಗಿಬಿಟ್ಟಿದೆ. ನೋಡಿ, ನಾವು ಈ ಕೂಲಿ ಆಳುಗಳನ್ನ ಇಟ್ಕೊಂಡು ನಾವು ಇದು ಬಿಟ್ಟರೆ ನಮ್ಗೆ ಇನ್ನು ಬೇರೆ ಕೆಲಸ ಇಲ್ಲಿ ಗೊತ್ತಿಲ್ಲ. ಅದು ಲಾಸ್ ಆಗಲಿ ಲಾಭ ಆಗಲಿ ಇದನ್ನೇ ಮಾಡಬೇಕು ನಾವು, ಅಗ್ರಿಕಲ್ಚರೇ ಮಾಡಬೇಕು. ಅದಕ್ಕೆ ನಾವು ಲೇಬರ್ಸ್ ಇಟ್ಕೊಂಡು ನೋಡಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಕೊಟ್ಟು ತಿರುಗಿ ಸ್ಯಾನಿಟೈಸ್ ಎಲ್ಲ ಯೂಸ್ ಮಾಡಿಕೊಂಡು ಆದರೂ ಇವಾಗ 4ನೇ ಬೆಳೆ ಇದು ಮಾಡಿಸ್ತಾ ಇದ್ದೀವಿ. ಏನು ಮಾಡಿದ್ರೂ ನಮಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ದಯಮಾಡಿ ಸರ್ಕಾರ ಗಮನಕ್ಕೆ ಏನಂದರೆ ನಾವು ಈ ಬಿಗ್ಘಾಟ್ನಂತಹ ಈ ಆನ್ಲೈನ್ ಮಾರ್ಕೆಟ್ಗಳಿದು ಏನಿದೆಯೋ ಅದರಲ್ಲಿ ನಮಗೆ ರಸಗೊಬ್ಬರ ಆಗ್ಬೋದು, ಬೀಜ ಆಗ್ಬೋದು, ತಿರುಗಿ ನಾವು ಬೆಳೆದಿದ್ದ ಬೆಳೆನ ಮಾರ್ಕೆಟಿಂಗ್ ಮಾಡೋದಕ್ಕೆ ಅವ್ರಿಗೆ ಗುತ್ತಿಗೆ ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗ್ತದೆ ರೈತರಿಗೆ ಅಂತ ಹೇಳ್ಬಿಟ್ಟು ನಮ್ಮದೊಂದು ದೊಡ್ಡ ಮನವಿ. ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಗ್ಘಾಟ್ ಇಂಡಿಯಾ ಚಾನಲ್ಗೆ.